ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪೂಜೆಗೆ ಸಂಬಂಧಿಸಿದ ಇಂಗ್ಲೀಷ್ ಶಬ್ದಗಳನ್ನು ಕಲಿಯೋಣ ಬನ್ನಿ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ ಫಸ್ಟ್ ವರ್ಡ್ ಪೂಜೆ ಪೂಜೆಗೆ ಇಂಗ್ಲೀಷಿನಲ್ಲಿ ಹೇಳ್ತೀವಿ ವರ್ಷಿಪ್ ವರ್ಷಿಪ್ ನೆಕ್ಸ್ಟ್ ಒನ್ ಪೂಜೆಯ ವಸ್ತುಗಳು ವರ್ಷಿಪ್ ಮಟೀರಿಯಲ್ಸ್ ಮಟೀರಿಯಲ್ಸ್ ಅಂದರೆ ವಸ್ತುಗಳು ಕುಂಕುಮ ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವರ್ ಮಿಲಿಯನ್ ವರ್ ಮಿಲಿಯನ್ ಅಂದರೆ ಕುಂಕುಮ ನೆಕ್ಸ್ಟ್ ಒನ್ ಅಗರ್ಬತ್ತಿ ಅಗರ್ಬತ್ತಿ ಅಂದರೆ ಸ್ಟಿಕ್ ಅಗರ್ಬತ್ತಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಇನ್ಸೆನ್ಸ್ ಸ್ಟಿಕ್ ಅಂತ ದೇವಾಲಯ ದೇವಾಲಯ ಅಂದರೆ ಟೆಂಪಲ್ ಟೆಂಪಲ್ ನೆಕ್ಸ್ಟ್ ಕರ್ಪುರ ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕ್ಯಾಂಫರ್ ಕ್ಯಾಂಫರ್ ನೆಕ್ಸ್ಟ್ ಒನ್ ಪೂಜೆಯ ತಟ್ಟೆ ಪೂಜೆ ತಟ್ಟೆಯನ್ನು ಪೂಜೆ ಮಾಡುವಾಗ ನಾವು ಬಳಸ್ತೀವಿ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವರ್ಷಿಪ್ ಪ್ಲೇಟ್ ವರ್ಷಿಪ್ ಪ್ಲೇಟ್ ಅಂದರೆ ಪೂಜೆಯ ತಟ್ಟೆ ನೆಕ್ಸ್ಟ್ ಒನ್ ದೀಪ ನಾವು ಪೂಜೆ ಮಾಡುವಾಗ ದೀಪವನ್ನು ಹಚ್ತೀವಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಲ್ಯಾಂಪ್ ದೀಪ ಅಂದರೆ ಲ್ಯಾಂಪ್ ನೆಕ್ಸ್ಟ್ ಮೂರ್ತಿ ಮೂರ್ತಿ ಅಂದರೆ ಐಡಲ್ ಐಡಲ್ ಪಾಸ್ಟ್ ವರ್ಡ್ ಪೂಜಾರಿ ಪೂಜಾರಿಗೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಪ್ರಿಸ್ಟ್ ಪ್ರಿಸ್ಟ್ ಅಂದರೆ ಪೂಜಾರಿ ನೆಕ್ಸ್ಟ್ ಭಕ್ತ ಭಕ್ತಗೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡಿ ಡಿ ಟಿ ಓ ಟಿ ನೆಕ್ಸ್ಟ್ ಒನ್ ಭರವಸೆ ಅಥವಾ ನಂಬಿಕೆ ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಫೇತ್ ಭರವಸೆ ಅಂದರೆ ಫೇತ್ ನೆಕ್ಸ್ಟ್ ಒನ್ ಪ್ರಾರ್ಥನೆ ಪ್ರಾರ್ಥನೆ ಅಂದರೆ ಪ್ರೇಯರ್ ಪ್ರಾರ್ಥನೆ ಮಾಡು ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಪ್ರೇ ಪ್ರಾರ್ಥನೆ ಮಾಡುವುದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಪ್ರೇ ನೆಕ್ಸ್ಟ್ ಉಪವಾಸ ಉಪವಾಸ ಅಂದರೆ ಫಾಸ್ಟ್ ನೆಕ್ಸ್ಟ್ ಶಂಕ ಶಂಖ ಅಂದರೆ ಕಾಂಚ್ ಕಾಂಚ್ ನೆಕ್ಸ್ಟ್ ವರ್ಡ್ ಬೂದಿ ಬೂದಿ ಅಂದರೆ ಆ್ಯಶ್ ನಾವು ಬೂದಿಗೆ ಇಂಗ್ಲೀಷ್ನಲ್ಲಿ ಆ್ಯಶ್ ಅಂತ ಹೇಳ್ತೀವಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಹೆಚ್ಚಿನ ಜೊತೆ ಶೇರ್ ಮಾಡಿ ಮತ್ತು ಚಾನೆಲ್ ಮೇಲೆ ಹೊಸವರಾದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಇದೇ ಥರ ವಿಡಿಯೋವನ್ನು ನಿಮಗೆ ಕಂಟಿನ್ಯೂಸ್ಲಿ ಈ ಚಾನೆಲ್ ಮೇಲೆ ಸಿಗ್ತಾ ಇರುತ್ತದೆ ಥ್ಯಾಂಕ್ ಯು